ಅದಕ್ಕಾರಿ ಬಡ ಪೊಲೀಸ್ ಆಫೀಸರ್, ನೆತ್ತಿ ಮೇಲ್ ಟೋಪಿ, ಕೈನಲ್ ಪವರು, ಮುಸುಡಿ ಮೇಲ್ ಮೀಸೆ ಇದೆ ಅಂತ ದೇವ್ರು ದೇವ್ರು ಅಂತ ಪೂಜಿಸಿದ್ರಿ. ನಿಮ್ ಬದುಕನ್ನ ಬದಲಾಯಿಸ್ತಾನ ಈ ಊರಿನ ಹಣೆ ಬರ ಬರೆಯೋದು ನನ್ನಣ್ಣ ಬಾಬ್ಜಿ. ಆ ದೇವ್ರೆ ಇಳಿದ್ ಬಂದ್ರು ಒಂದ್ ಅಕ್ಷರನು ಬದಲಾಯಿಸೋದಕ್ ಸಾಧ್ಯ ಇಲ್ಲ. ಅದೇ ತರ ಸಾವನ್ ಕೂಡ ಗೊತ್ತ, ಆ ನಿಮ್ ದೇವ್ರು ಅಮೃತ ಕುಡಿತಾನೆ, ಈ ತಿಟ್ಟ ರಕ್ತ ಕುಡಿತಾನೆ ಕುಡಿತಾನೆ. ಮರ್ಗ ಸಾಲ ಜೊತೆ ಇಲ್ದೆ ರಾಜನ್ ಮಗನ ಹೆಣ ಹೋಗ್ಬಾರ್ದು. ಅದಕ್ಕೆ ನನ್ನ ಮಗನ್ ಚಿತೆ ಹಾರೋದಕ್ ಮುಂಚೆ ನಿನ್ನ ಬಲಿ ಕೊಟ್ನೋ ಕುತ್ತೆ. ಇನ್ನು ಯಾರೇ ಪೊಲೀಸ್ ಆಫೀಸರ್ ಬಂದ್ರು ಇವನ್ ಸಮಾಧಿ ತೋರಿಸಿ ಆಮೇಲೆ ಡ್ಯೂಟಿ ಸೇರ್ಕೊಳಕ್ ಹೇಳಿ. ಎಲ್ರು ಕಾಮಾಗಿರಿ, ದಯವಿಟ್ಟು ಈ ವಿಷಯನ ಯಾರು ಸರ್. ಅವ್ರು ನಿಮಗ್ ಮಾತ್ರ ದೇವ್ರಲ್ಲ, ನನಗೂ ದೇವ್ರಿದ್ದಂಗೆ ನನ್ನ ಹಣೆಗೂ ಯಾರ ಹತ್ರನೂ ಬಾಯ್ ಬಿಡಲ್ಲ ಸರ್. ಸರ್ ಬದುಕಿದ್ದಾರೆ ಅಂತ ಗೊತ್ತಾದ್ಮೇಲೆ ಬಾಬ್ಜಿನ ನಂಬಿಸೋಕೆ ಖಾಲಿ ಶವತ್ ಪಟ್ಟಿಗೆನ ಹೂತಾಕಿದ್ವಿ. ನಂತರ ನಾಟಿ ವೈದ್ಯ ಶಾಲೆಗೆ ಸೇರಿಸಿದ್ವಿ. ಅಲ್ಲಿದ್ರು ಅಪಾಯ ಅಂತ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಡಾಕ್ಟರ್ ತೋರಿಸಿದ್ವಿ. ಅವ್ರು ಬದುಕೋದೇ ಕಷ್ಟ, ಯಾವ ನಿಮಿಷದಲ್ಲಾದ್ರೂ ಸಾಯ್ಬೋದು ಅಂತ ಹೇಳಿದ್ರು. ಆ ಬಾಧೆಗಿಂತ ಮಗು ಸಮಸ್ಯೆನೇ ದೊಡ್ಡದಾಯ್ತು. ಅವ್ರು ತಿನ್ನಿಸ್ತಾ ಇದ್ರೆ ತಿನ್ನಲ್ಲ, ಮಲಗಿಸ್ತಾ ಇದ್ರೆ ಮಲಗಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದಿರೋ ಪರಿಸ್ಥಿತಿಲಿ ನೀನ್ ಕಾಣಿಸ್ದೆ. ನಿನ್ ಬಗ್ಗೆ ಸಂಪೂರ್ಣವಾಗಿ ಎಂಕ್ವೈರಿ ಮಾಡಿದ್ವಿ. ಮಕ್ಕಳು ಅಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು. ಹೇಗಾದ್ರೂ ಡ್ರಾಮನಾದ್ರೂ ಮಾಡಿ ಮಗುನ ನಿಮ್ಗೆ ಒಪ್ಪಿಸ್ಲೇಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಆಮೇಲೆ ಏನ್ ನಡೀತು ಅಂತ ಎಲ್ಲ ನಿಮ್ಗೆ ಗೊತ್ತು. ನಿಮ್ಗೆ ಯಾವ ವಿಧದಲ್ಲೂ ಸಂಬಂಧ ಇಲ್ದೇ ಇರೋ ವಿಷಯಕ್ಕೆ ನಿಮಗ್ ತೊಂದ್ರೆ ಕೊಟ್ಟಿದ್ದು ನಮ್ ತಪ್ಪೆ. ಮಗುಗೆ ತಂದೆ ಇಲ್ಲ ಅನ್ನೋ ಕೊರತೆ ನೀಗ್ಸೋಕೆ